ನಾನು ಇನ್ನೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತ ಮಾಡುತ್ತಾ ಪುತ್ತೂರು ನಗರಸಭೆಯಲ್ಲಿ ನಡೆದಂಥ ಬಹುದೊಡ್ಡ ಒಂದು ಹಗರಣದ ಬಗ್ಗೆ ನಾನು ಇವತ್ತು ಮಾಹಿತಿ ನೀಡಲು ಪತ್ರಿಕೋಷ್ಠಿಯನ್ನು ಕರೆದಿದ್ದೇನೆ. ನಾವು ಪುತ್ತೂರು ನಗರಸಭಾ ವ್ಯಾಪ್ತಿಯ 31 ವಾರ್ಡ್ಗಳ ಈ ರಸ್ತೆ ಬದಿಗಳ ಚರಂಡಿಗಳನ್ನು ಮಳೆಗಾಲಕ್ಕೆ ಪೂರ್ವ ಸಿದ್ಧತೆಯಾಗಿ ಮಳೆ ಬರುವ ಮೊದಲೇ ನಾವು ಆ ಚರಂಡಿಯನ್ನು ಚರಂಡಿಲಿರುವಂಥ ಹುಲ್ಲನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಿದ್ದೆವು. ಹಿಂದೆ 15 ಲಕ್ಷದಲ್ಲಿ ಇಡೀ 31 ವಾರ್ಡ್ಗಳ ಅಂದರೆ ಹಿಂದೆ 27 ವಾರ್ಡ್ ಇದ್ರೆ ಈಗ ಅದೇ ವಾರ್ಡನ್ನು ಸ್ವಲ್ಪ ಸಂದ ಮಾಡಿ 31 ಮಾಡಿದ್ದಾರೆ ಅಷ್ಟೇ. ಈಗಿರುವ 31 ವಾರ್ಡ್ಗಳ ಎಲ್ಲ ಚರಂಡಿಗಳನ್ನು ಶುಚಿಗೊಳಿಸುವಂಥದ್ದು ಕೆಲಸವನ್ನು 15 ಲಕ್ಷದಲ್ಲಿ ಮಾಡ್ತಿದ್ದೆವು. ಆ ಬಳಿಕ ಅದು 20 ಲಕ್ಷಕ್ಕೆ ಏರಿತು. ಅದು ನಿರಂತರವಾಗಿ 20 ಲಕ್ಷದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಆ ಸದಸ್ಯರ ನೇತೃತ್ವದಲ್ಲಿ ಅವರ ಉಸ್ತುವಾರಿಯಲ್ಲಿ ಇವತ್ತು ಆ ಹೂಳೆತ್ತುವ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೆವು. ಅದು ಮಳೆಗಾಲದ ಮೊದಲು ಮಳೆ ಬೀಳುವ ಮೊದಲೇ ಅದು ಪೂರ್ವ ಸಿದ್ಧತೆಯಾಗಿ ನಾವು ಮಾಡ್ತಿದ್ದೆವು. ನಾವು ಜಯಂತಿ ಬಲ್ನವರ ಅಧ್ಯಕ್ಷ ಆಗಿದ್ದಾಗಲೂ ಕೂಡ ನಾವು 20 ಲಕ್ಷದಲ್ಲಿ ಎಲ್ಲ ಚರಂಡಿಗಳ ಹೂಳೆತ್ತುವಂಥದ್ದು ಅದರಲ್ಲಿ 20 ಲಕ್ಷದಲ್ಲಿ ದೊಡ್ಡ ತೋಡುಗಳು ಸಣ್ಣ ತೋಡುಗಳು ಸಣ್ಣ ಚರಂಡಿಗಳು ಎಲ್ಲ ಹೂಳೆತ್ತುವ ಕಾಮಗಾರಿ ಒಳಗೊಂಡಿತ್ತು. ಆಗ 18 ಸೆಪ್ಟೆಂಬರಲ್ಲಿ ನಮ್ಮ ಅಧಿಕಾರ ಮುಗಿಯಿತು. ಆಡಳಿತಾಧಿಕಾರಿಗಳು ಬಂದರು. ಆಡಳಿತಾಧಿಕಾರಿಗಳು ಅಧಿಕಾರ ವಹಿಸಿಕೊಂಡ ಬಳಿಕ ಅದು 20 ಹೋಗಿ 30 ಆಯಿತು. ದಿಢೀರ್ನ ಏರಿಕೆ ಆಯಿತು. 30 ಲಕ್ಷದಲ್ಲಿ ಎಲ್ಲ ಚರಂಡಿಗಳನ್ನು ಮಾಡುವಂಥದ್ದಾಯಿತು. ಆಗ ಈ 20 ಲಕ್ಷದಲ್ಲಿ ಎಲ್ಲ ಚರಂಡಿಗಳ ಸಣ್ಣ ಚರಂಡಿಗಳ ಹೂಳೆತ್ತುವಂಥದ್ದು 10 ಲಕ್ಷವನ್ನು ದೊಡ್ಡ ತೋಡುಗಳ ಹೂಳೆತ್ತುವ ಕಾಮಗಾರಿ ಅಂತೇಳಿ 30 ಲಕ್ಷ ಮಾಡಿದರು. ಮತ್ತು ಅದು 40 ಲಕ್ಷಕ್ಕೆ ಏರಿತು. 30 ಲಕ್ಷ ಸಣ್ಣ ತೋಡುಗಳ ಸಣ್ಣ ಚರಂಡಿಗಳ ಕಾಮಗಾರಿ ಇದು ಹೂಳೆತ್ತುವ ಕಾಮಗಾರಿ, 10 ಲಕ್ಷದಲ್ಲಿ ದೊಡ್ಡ ತೋಡಿನ ಹೂಳೆತ್ತುವ ಕಾಮಗಾರಿ ಅಂತೇಳಿ ಮಾಡುವಂಥದ್ದು. 20-21ರಲ್ಲಿ ಏನಾಯಿತು ಅಂತ ಹೇಳಿದರೆ ಆಗ ನನಗೆ ಕೆಲವರು ದೂರು ಕೊಟ್ಟರು ನಮ್ಮ ನಗರಸಭಾ ಸದಸ್ಯರುಗಳು. ನಾನು ಒಳಗಿರಲಿಲ್ಲ, ನಾನು ಆಗಲ್ಲ. ಈಗ ಆಗ ಬಿ ಜೆ ಪಿ ಆಡಳಿತ ಬಂತು. ಆಡಳಿತಾಧಿಕಾರಿ ಹೋಗಿ ಬಿ ಜೆ ಪಿ ಆಡಳಿತ ಬಂತು. ಆಗ ಕೆಲವು ಕಡೆ ದೂರುಗಳು ಬಂತು, ಚರಂಡಿ ಹೂಳೆತ್ತಿಲ್ಲ ಮತ್ತು ನಮ್ಮಲ್ಲಿ ಕೆಲಸನೇ ಆಗಿಲ್ಲ ಅಂಥೇಳಿ ಸದಸ್ಯರುಗಳು ನನ್ನ ಗಮನಕ್ಕೆ ತಂದರು. ಮತ್ತು ಕೆಲವು ಸಾರ್ವಜನಿಕರ ದೂರುಗಳು ನನಗೆ ಬರ್ತಾಯಿತ್ತು. ನಾನು ಹೇಳಿದೆ ಒಂದು ದೂರು ಕೊಡಿ ಅದಕ್ಕೆ ಅಂತೇಳಿ. ಹಾಗೆ ನಗರಸಭಾ ಸದಸ್ಯರುಗಳು ದೂರು ಕೊಟ್ಟರು, ಲಿಖಿತವಾಗಿ ದೂರು ಕೊಟ್ಟರು 20-21 ಸಾಲಿನಲ್ಲಿ. ಅಂದ್ರೆ ವಾರ್ಡ್ನಲ್ಲಿರುವಂಥ ಸಾರ್ವಜನಿಕರು ಕೂಡ ಆ ವಾರ್ಡ್ಗಳಲ್ಲಿ ಇದು ಆಗಿದ್ದಿಲ್ಲ ಅಂದರೆ 20ನೇ ಸಭೆಯಲ್ಲಿ ಸಕ್ತಿ ಸಿನ್ಹಾರು ಕೊಟ್ಟಿದ್ದಾರೆ ದೂರು. ಸಾರ್ವಜನಿಕರು ಉಂಟು ಅರ್ಜಿ, ಮತ್ತು ಕೌನ್ಸಿಲ್ ಪೈಕಿಯಲ್ಲಿ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಸಕ್ತಿ ಸಿನ್ಹಾ ಕೊಟ್ಟರು. ನನಗೆ ಗೊತ್ತಾಯಿತು, ನಾನು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕಲೆಕ್ಟ್ ಮಾಡಿದೆ. ಬೇರೆ ಬೇರೆ ಡಾಕ್ಯುಮೆಂಟ್ ಸಪೋರ್ಟಿಗೆ ಅದಕ್ಕೆ ಬೇಕಂದೆಲ್ಲ ಡಾಕ್ಯುಮೆಂಟನ್ನು ಮಾಹಿತಿ ಹಾಕಲು ತೆಕ್ಕೊಂಡೆ. ಆ ಬಳಿಕ ಏನಾಯಿತು ಅಂತೇಳಿದರೆ ನಾನು ಒಂದು ರೈಟಿಂಗಲ್ಲಿ ಕೇಳಿದೆ. ಏನು ರೈಟಿಂಗಲ್ಲಿ ಕೇಳಿದೆ ಅಂತೇಳಿದರೆ ಇದು ನಗರಸಭೆಯಲ್ಲಿ ಇದು ನಗರಸಭೆ ಹಿತಾಚಿ ಮತ್ತು ಜೆ ಸಿ ಬಿ ಬಳಸಿ ಮಾಡಿದ್ದು ಅಥವಾ ಗುತ್ತಿಗೆದಾರರ ಹಿತಾಚಿ ಮತ್ತು ಬಳಸಿ ಮಾಡಿದ್ದು ಅಂದರೆ ನಾನು ಒಂದು ಟೆಕ್ನಿಕಲ್ ಆಗಿ ಚಿಕಿತ್ಸೆಗಳಿಗೆ ಒಂದು ಕೇಳಿದೆ. ಕೇಳಿದಾಗ ಅಲ್ಲಿ ಕೊಡ್ತಾರೆ ಅದೇ ಆರೋಪಿ ಒಂದನೇ ಆರೋಪಿ ಪೌರಾತ್ರಿ ಏನು ಕೊಡ್ತಾರೆ ಅಂತ ಹೇಳಿದರೆ ನಿಮ್ಮಲ್ಲಿ ಉಂಟು ನೋಡಿ, ಎಲ್ಲ ನನ್ನಲ್ಲಿ ಇಟ್ಟಿದ್ದಾನೆ. ಸದರಿ ಕಾಮಗಾರಿಯನ್ನು ಗುತ್ತಿಗೆದಾರರ ಜೆ ಸಿ ಮತ್ತು ಹಿತಾಚಿಯನ್ನು ಬಳಸಿ ಕೆಲಸ ನಿರ್ವಹಿಸಲಾಗಿರುತ್ತದೆ. ಅರ್ಥಾಯ್ತು ನಮಗೆ? ಅವರೇ ಒಪ್ಕೊಂಡಿದ್ದಾರೆ. ಯಾಕೆ ಕೇಳಿದ್ರು ಅಂತೇಳಿದ್ರೆ ಎಲ್ಲಿಯಾದರೂ ಬಿಲ್ಲಲ್ಲಿ ಬೈ ಮಿಸ್ಟೇಕಾಗಿ ನಾನು ಫೋಟೋ ಇಟ್ಟದ್ದು ಅದು ಬೇರೆ ಕಾಮಗಾರಿ ಅಂತೇಳಿ ತನಿಖೆಯ ಸಂದರ್ಭದಲ್ಲಿ ಅದನ್ನು ತಪ್ಪಿಸಲಿಕ್ಕೆ ನೋಡ್ತಾರ ಅಂತೇಳಿ ಒಂದು ಭಾವನೆಯಲ್ಲಿ ನಾನು ಅವರಲ್ಲೇ ನಾನು ರೈಟಿಂಗಲ್ಲಿ ತೆಕ್ಕೊಂಡಿದ್ದಾನೆ. ಇವತ್ತು ಏನಾಗಿದೆ ಅಂತೇಳಿದರೆ ಒಂದು ಈ ತೋಡುಗಳ ಸಣ್ಣ ಸಣ್ಣ ಕೆಲವು ತೋಡುಗಳಲ್ಲಿ ಮ್ಯಾನುವಲ್ ಮಾಡಬೇಕಾಗ್ತದೆ. ಆದರೆ ಕೆಲವು ದೊಡ್ಡ ತೋಡುಗಳಲ್ಲಿ ಹಿತಾಚಿಯಲ್ಲಿ ಸಣ್ಣ ಹಿತಾಚಿಯಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ. ಈ ಸಣ್ಣ ತೋಡು ಚರಂಡಿ ಉಂಟಲ್ಲ ಅದನ್ನೆಲ್ಲ ಸಣ್ಣ ಹಿತಾಚಿಯಲ್ಲಿ ಮಾಡಲಿಕ್ಕಾಗ್ತಲ್ಲ, ಸಣ್ಣ ಹಿತಾಚಿಯಲ್ಲಿ ಕ್ಲೀನ್ ಮಾಡಲಿಕ್ಕಾಗ್ತದೆ. ಇವತ್ತು ಹಿತಾಚಿ ಮತ್ತು ಜೆ ಸಿ ಬಿಯಲ್ಲಿ ನಿರಂತರವಾಗಿ ಮಾಡಿದ ಕಾಮಗಾರಿಗಳೆಲ್ಲ 2 ವರ್ಷ ಅವರು ಕಂಟಿನ್ಯೂ ಆಗಿ ಮ್ಯಾನುವಲ್ ಮೂಲಕ ಮಾಡಿದ್ರೆ ಬಿಲ್ ಮಾಡಿದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ ನಮ್ಮಲ್ಲಿ ಹಿತಾಚಿ ಮತ್ತು ಜೆ ಸಿ ಬಿ ಇದೆ. ನಾವಿರುವಾಗ ಹಿತಾಚಿ ಪರ್ಚೇಸ್ ಮಾಡಿದ್ದೇವೆ, ಒಳ್ಳೆ ಜೆ ಸಿ ಬಿ ಇದೆ. ಅದು ಲ್ಯಾಂಡ್ ಫಿಲ್ ಸೈಟಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಅದರಲ್ಲಿ ಬಳಕೆ ಮಾಡ್ಬೋಯ್ತು. ಅದು ಕೂಡ ನಾನು ಲೋಕಾಯುತ ದೂರಲ್ಲಿ ನಾನು ಅದನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ.
ಎಷ್ಟೋ ಸಲ ಹೇಳಿಕೊಂಡು ನೀವು ಅದನ್ನು ಮಾಡಿ ಯಾಕೆ ಸುಮ್ಮನೆ ಅಲ್ಲಿ ಇಟ್ಟಿದ್ದೀರಿ ಯಾಕೆ ಅಂತ ಹೇಳಿದರೆ, ಅಲ್ಲಿ ಎರಡಕ್ಕೂ ಒಬ್ಬನೇ ಡ್ರೈವರ್. ಯಾವುದಕ್ಕೆ ಎರಡಕ್ಕೂ ಒಬ್ಬನೇ, ಅದು ನಿಜವಾಗಿ ಟ್ರೈನ್ಡ್ ಚಾಲಕ ಅಲ್ಲ, ವಾವಾ ಇತ್ಯಾದಿ ಮತ್ತು ಜೆ ಸಿ ಬಿಯ ಚಾಲಕ ಅಲ್ಲ, ಆದರೆ ನಮ್ಮ ವಾಹನ ಬಿಡ್ತದ ಚಾಲಕ ಮಾಡ್ತಾ ಇದ್ದ. ಎರಡನ್ನು ಏಕಕಾಲದಲ್ಲಿ ಮಾಡಲಿಕ್ಕಾಗ್ತದ? ಇಲ್ಲ. ಅದರೊಂದು ಕತೆ ಬೇರೆ ಉಂಟು, ಅದಕ್ಕೆಲ್ಲ ನಾವು ದಾಖಲಾಗಿ ಅದನ್ನು ಹಿಡೀಲಿಕ್ಕೆ ಆಗೋದಿಲ್ಲ ಅಂದರೆ ಅದು ಬಿಟ್ಟದ್ದು. ಅದು ಕೂಡ ನಾನು ಕೇಳಿದ್ದಾನೆ, ಕೇಳಿದಕ್ಕೆ ಕೊಟ್ಟಿದ್ದಾರೆ ಒಬ್ಬರೇ ಎರಡು ಚಾಲನೆ ಮಾಡೋದು ಒಬ್ಬರು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಆಪರೇಟರ್ನು ಕೂಡ ಇವತ್ತು ಟೆಂಡರ್ಗಾರ ನೇಮಕ ಮಾಡಲಿಕ್ಕೆ ಆಗಿಲ್ಲ. ಇತ್ತಾಚೆ ಮತ್ತು ಜೆ ಸಿ ಬಿಗೆ ಅದರದೇ ಅಂತ ಯಾರು ಆಪರೇಟರ್ಗಳನ್ನು ನೇಮಕ ಮಾಡಲಿಕ್ಕೆ ನಗರಸಭೆ ಅಂತ ಇಷ್ಟರಿಗೆ ಆಗಲಿಲ್ಲ. ಆದರೆ ನಗರಸಭೆಯಲ್ಲಿ ಇದನ್ನೆಲ್ಲ ನಮ್ಮ ಇತ್ತಾಚೆ ಜೆ ಸಿ ಬಿಯಲ್ಲಿ ಬಳಸಿ ಮಾಡಬೇಕು. ಒಂದು ಎರಡು ದಿನದಲ್ಲಿ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳು ಮಧ್ಯದವರೆಗೆ, ಅಲ್ಲಿ ಮಧ್ಯಾಹ್ನಂತರ ಎಲ್ಲಿಯಾದರೂ ಅಲ್ಲಿ ಕಸಲ ವಿಲೇವಾರಿ ಮಾಡಬೇಕಿದ್ರೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಮಾಡ್ಬೋದಿತ್ತು, ಅದು ಮಾಡಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಡ, ಅವ್ರಿಗೆ ಇದರಲ್ಲಿ ದುರುಪಯೋಗ ಮಾಡಲಿಕ್ಕೆ ಬೇಕೆ, ಅದು ಮಾಡಲಿಕ್ಕೆ ಬೇಡ. ಇದನ್ನು ನಾನು ಏನು ಮಾಡಿದೆ, ಎಲ್ಲ ಡಾಕ್ಯುಮೆಂಟ್ ಇಟ್ಟು ನಾನು ಈ ಜೆ ಸಿ ಬಿಗೆ ಕೊಟ್ಟೆ. ಎ ಸಿ ಬಿಗೆ ಕೊಟ್ಟಾಗ ಎ ಸಿ ಬಿಗೆ ಕೊಟ್ಟು ದೂರು ಕೊಟ್ಟು ಅದು ಹತ್ತು ವರ್ಷದಲ್ಲೇ ಎ ಸಿ ಬಿ ಬರ್ಕಸ್ತಾ ಇತ್ತು. ಅದೆಲ್ಲ ಲೋಕಾಯುಕ್ತಕ್ಕೆ ಬಂತು. ಈಗ ಲೋಕಾಯುಕ್ತದ ಇಂದ ತನಿಖೆ ಆರಂಭ ಆಗಿದೆ. ನಾನು ಕೊಟ್ಟಿದ್ದೇನೆ ಎಸ್ ಪಿ ಅವರಿಗೆ ಲೋಕಾಯುಕ್ತ ಆಫೀಸಿಂದ, ಅಲ್ಲಿಂದ ಅಲ್ಲಿ ಜುಡಿಷಿಯಲ್ ಅಂದರೆ ವಿಚಾರಣಾಧಿಕಾರಿ ಇದ್ದಾರೆ, ಅವರು ಮ್ಯಾಜಿಸ್ಟ್ರೇಟ್ ಇದ್ದಾರೆ, ಅವರೇನು ಮಾಡಿದ್ದಾರೆ, ಇವರಿಗೆ ಆದೇಶ ಮಾಡಿದ್ದಾರೆ, ಆದೇಶ ಈಗ ತನಿಖೆ ನಡೀತಾ ಇದೆ. ಒಟ್ಟು ಈ ಒಂದು ಅವ್ಯವರ ಕಾಮಗಾರಿಯಲ್ಲಿ ಟೋಟಲಿ 2 ವರ್ಷದ ನಾನು ತಗೊಂಡದ್ದು, ನಾನು ಲೆಕ್ಕಾಚಾರ ಅಲ್ಲಿ ಕೊಟ್ಟಿದ್ದೇನೆ ನಿಮಗೆ. ಎಲ್ಲಿ ಕೊಟ್ಟಿದ್ದೇನೆ ಅಂತೇಳಿದರೆ ನೋಡಿ, ಚರಂಡಿಯ ಹೂಳಟ್ಟು ಕಾಮಗಾರಿ ಒಟ್ಟು 23,408 ಕ್ಯೂಬಿಕ್ ಮೀಟರ್ ಅಂದರೆ ಘನ ಮೀಟರ್ ಕಾಮಗಾರಿ ಆಗಿದೆ. ಎಮ್ ಡಿ ಎಲ್ ಇದ್ದಾಗ ಅವರು ಎಸ್ಟಿಮೇಟಲ್ಲಿ ಏನಿದೆ ಅಷ್ಟನ್ನೇ ಎಮ್ ಬಿ ಎಲ್ಲಿ ದಾಖಲೆ ಮಾಡಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಯಾವುದೇ ಎಸ್ಟಿಮೇಟಲ್ಲಿ ಅಷ್ಟು ಎಮ್ ಬಿ ಎಲ್ಲಿ ದಾಖಲೆ ಆಗುವುದಿಲ್ಲ, ಆಗ್ತದಾ? ಇವ್ರಿಗೆ ಎಮ್ ಟೆಕ್ ಗುತ್ತಿಗೆದಾರರು, ಎಮ್ ಟೆಕ್ ಆಗಿದೆ. ಆದರೆ ಈ ಕಾಮಗಾರಿಯಲ್ಲಿ ಏನು ಎಸ್ಟಿಮೇಟಲ್ಲಿದೆ ಅಷ್ಟನ್ನೇ ಮೆನ್ಷನ್ ಮಾಡಿದ್ದಾರೆ. ಮಾಡಿ 23,408 ಕ್ಯೂಬಿಕ್ ಮೀಟರಷ್ಟು ಕೆಲಸ ಆಗಿದೆ ಅಂತ ತೋರಿಸಿದ್ದಾರೆ. ಅದರಲ್ಲಿ ಯಂತ್ರೋ ಜೆ ಸಿ ಬಿ ಹಿತಾಚಿ ಬಳಸಿ ಆ ಎಸ್ ಆರ್ ರೇಟಲ್ಲಿ ಮಾಡೋದಿದ್ರೆ ಅದಕ್ಕೆ ಆಗುವಂಥ ಖರ್ಚು ಎಷ್ಟಂದರೆ 10,74,895.36 ರೂಪಾಯಿ 36 ಪೈಸೆ. ಇವರು ಕೂಲಿ ಆಳುಗಳ ಮೂಲಕ ಮಾಡಿದಂತೇಳಿ ತೋರಿಸಿ ಇವತ್ತು ಏನು ಬಿಲ್ಲು ಮಾಡಿದೆ ಅಂತೇಳಿದ್ರೆ, ಅದಕ್ಕೆ ಬಿಲ್ಲು ಮಾಡಿದ್ರಲ್ಲಿ ಇವತ್ತು 35,65,506.55 ರೂಪಾಯಿ ಇವತ್ತು ಬಿಲ್ಲು ಮಾಡಿದ್ದಾರೆ. ಒಟ್ಟು 24,90,612 ರೂಪಾಯಿ ಹಣವನ್ನು ದುರುಪಯೋಗ ಮಾಡಿದ್ದಾರೆ. ಇದು 1/18/19, 1/20/21, ಅದು 18/19 10 ಲಕ್ಷದ್ದು, ಮತ್ತೊಂದು 20/21 30 ಲಕ್ಷದ್ದು, ಒಟ್ಟು 20/21 ಟೋಟಲ್. ಇದರಲ್ಲಿ ವಿವರ ಇದೆ, ನಿಮಗೆ ಎಲ್ಲ ವಿವರ ಇದೆ. ಅದು 18/19, 20/21 18/19 ನಿಮಗೆ ದೊಡ್ಡ ತೋಡಿದ 10 ಲಕ್ಷ ಮಾತ್ರ, 20/21 ನಿಮಗೆ ದೊಡ್ಡ ತೋಟದಲ್ಲಿ ಒಟ್ಟು 30-40 ಲಕ್ಷ ರೂಪಾಯಿ ಕಾಮಗಾರಿ. ಇದೆಲ್ಲ ಲೋಕಾಯುಕ್ತಕ್ಕೆ ಹೋಗಿ, ಲೋಕಾಯುಕ್ತದಿಂದ ನಂದು ದೂರು ದಾಖಲಾಗಿದೆ, ಅದರ ಅಪ್ಲಿಮೆಂಟ್ ಇಟ್ಟಿದ್ದೇನೆ. ಎರಡನೇದು ಲೋಕಾಯುಕ್ತ ಎಸ್ ಪಿಗೆ, ಕರ್ನಾಟಕ ಲೋಕಾಯುಕ್ತ ಕಚೇರಿಯಿಂದ ಅಲ್ಲಿ ಅವರು ವಿಚಾರಣಾಧಿಕಾರಿಗಳು ಆದೇಶ ಮಾಡಿದರೆ ತನಿಖೆ ಮಾಡಿ ಕೊಡಬೇಕು ಅಂತೇಳಿ ನಾನು ಹೋಗಿ ನನ್ನ ಹೇಳಿಕೆ ಎಲ್ಲ ಕೊಟ್ಟಿದ್ದೇನೆ. ನಾನೆಲ್ಲ ಅದಕ್ಕೆ ಸಪೋರ್ಟ್ಗೆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದೇನೆ. ಇವತ್ತು ನಡೀತಾ ಇದೆ, ಇಷ್ಟು ದುರುಪಯೋಗ ಆಗಿದೆ. ಇದರಲ್ಲಿ ನೇರವಾಗಿ ಭಾಗಿಯಾದ ಒಂದು ರೂಪಾ ಶೆಟ್ಟಿ ಮತ್ತು ಇಂಜಿನಿಯರು ದಿವಾಕರ್ ಅಂತೇಳಿ ಅವರಿಬ್ಬರು ಸೇರಿದ್ದಾರೆ, ಅಲ್ಲಿ ಮಾಡಿದ್ದಾರೆ, ಅವರು ಇಬ್ಬರು ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರ ಮೇಲೆ ನಾನು ದೂರು ಕೊಟ್ಟಿದ್ದೇನೆ. ಅಲ್ಲಿ ಮತ್ತು ಚಂದ್ರಾರಮ್ಮ ದೇವಾಡಿಗ ಅಕೌಂಟ್ ಸೂಪರಿಂಟೆಂಡೆಂಟ್, ಯಾಕಂತೇಳಿದ್ರೆ ಅವರು ಇವರಿಬ್ಬರು ಆರೋಪಿಗಳು, ಮೇನ್ ಡ್ರಾಯಿಂಗ್ ಆಫೀಸರು ರೂಪಾ ಶೆಟ್ಟಿ, ಇಂಜಿನಿಯರ್ ಬಿಲ್ಲು ಮಾಡಿದವರು, ಬಿಲ್ಲು ಮಾಡಿದವರು ದಿವಾಕರ. ಆದರೆ ಅಕೌಂಟ್ ಸೂಪರಿಂಟೆಂಡ್ ಮೇಲೆ ಯಾಕೆ ಮಾಡಿದ್ರಿ ಅಂತ ಕೇಳಿದರೆ, ನಮ್ಮಲ್ಲಿರೋ ಅಕೌಂಟ್ ಸೂಪರಿಂಟೆಂಡ್ ಒಬ್ಬರು ಹ್ಯಾಂಡಿಕ್ಯಾಪ್ಡ್, ಚಂದ್ರರಾಮ ದೇವಾಡಿಗ ಅಂತ. ಅವರು ಯಾರಾದರೂ ಈ 0.3% ನಮ್ಮ ಅಂಗವಿಕಲರಿಗೆ ಇಟ್ಟಂಥ ಕೆಲವು ಸವಲತ್ತುಗಳಿವೆ, ಅದನ್ನು ಯಾರಾದರೂ ಬಿಲ್ಲು ಯಾರಾದರೂ ಪೇಮೆಂಟಿಗೆ 2,000-3,000 ಹೋದರೆ ಅವರು ಅದನ್ನು ಕ್ವೈರಿ ಆಗ್ತಿದ್ರು, ಭಾರಿ ಭೂತರಂಗನ ಹಿಡಿದು ನೋಡ್ತಾಯಿದ್ರು. ಅವರ ಮೇಲೆ 3 ಕೇಸ್ ದಾಖಲಾಗಿದೆ. ಇಲ್ಲಿ ಅವರು ಅಕೌಂಟ್ಸ್ ಒಬ್ಬರನ್ನು ನೋಡಬೇಕಿತ್ತು, ಎಸ್ಟಿಮೇಟ್ ಯಾವುದರಲ್ಲೇ ಮಾಡಿದ್ದಾರೆ, ಬಿಲ್ ಯಾವುದರಲ್ಲೇ ಮಾಡಿದ್ದಾರೆ, ಬಿಲ್ ಇದರಲ್ಲಿ ಓಚರಲ್ಲಿ ಏನು ಫೋಟೋ ಇಟ್ಟಿದ್ದಾರೆ ನೋಡಬೇಕಿತ್ತು. ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ಇರುವಂಥ ವಿಚಾರದಲ್ಲಿ ಅದನ್ನು ಸೇರಿಸಿದ್ದೇನೆ. ಅವರ ಕರ್ತವ್ಯ ಯಾವುದೇ ಬಿಲ್ಲು ಹೋದರೆ ಕಣ್ಣು ಮುಚ್ಚಿ ದಸ್ತಾಗಲಿಕ್ಕಿಲ್ಲ, ಆಗ್ತಾರ? ಯಾವ ಬಿಲ್ಲನ್ನು ಮಾಡೋದಿಲ್ಲ ಅವರು,
ಆದರೆ ಈ ಬಿಲ್ಲು ಸಲೀಸಾಗಿ ಪಾಸ್ ಆಗ್ತದೆ. ಅಂದರೆ ಅವೆಲ್ಲ ನೋಡುವಾಗ ಎಸ್ಟಿಮೇಟ್ ನೋಡ್ತಾರೆ, ಬಿಲ್ಲು ನೋಡ್ತಾರೆ, ಕಾಮಗಾರಿಯ ಫೋಟೋ ಅಲ್ಲಿ ಬಿಲ್ಲಲ್ಲಿ ಇರ್ತದೆ, ನೋಡುವಾಗ ಈಸಿಯಲ್ಲಿ ಅದು ಕಂಡುಹಿಡಿಯಲಿಕ್ಕೆ ಆಗ್ತದೆ. ಅವರು ಎಸ್ಟಿಮೇಟ್ ಮಾಡಿದ್ದು ಮ್ಯಾನುವಲಲ್ಲಿ, ಬಿಲ್ಲು ಮಾಡಿದ ಮ್ಯಾನುವಲಲ್ಲಿ, ಕಾಮಗಾರಿಯ ಇದರಲ್ಲಿ ಫೋಟೋ, ಬಿಲ್ಲಲ್ಲಿ ಇರುವಂಥ ಫೋಟೋ ಮಿಷನರಿಲಿ ಅಂತೇಳಿ ಒಂದು ನೋಡಲಿಕ್ಕೆ ಆಗ್ತದೆ. ಅವ್ರು ಮೂರು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ನಾನು ಲೋಕಾಯುಕ್ತಕ್ಕೆ ಈಗ ಕೇಸ್ ನಡೀತಾ ಉಂಟು. ಆದರೆ ಇಲ್ಲಿ ಒಂದು ವಿಶೇಷ ಅಂತೇಳಿದರೆ, ಅವರು 4-5 ವರ್ಷ ನಾವೇನು ಅಧಿಕಾರ ಬಿಟ್ಟು ಹೊರಗೆ ಬಂದವ, ಆ ನಂತರ ನಿರಂತರವಾಗಿ ಗುತ್ತಿಗೆ ಪಡ್ಕೊಳ್ಳೋಂಥದ್ದು ಮುರಳಿಗೆ ಸ್ವಾತಂತ್ರ್ಯದ ಭಜರಂಗಳದ ಮುಖಂಡ ಸಂಘ ಪರಿವಾರದ ನಾಯಕ ಮುರಳಿಗೆ